ನ್ಯಾಷನಲ್ ಕಿಲಾಡಿ ಕ್ರಿಮಿನಲ್ಗಳು. ರಾತ್ರಿ ವೇಳೆ ನಡೆಯುತ್ತೆ ಕಾರ್ಖಾನೆಯ ಇಲ್ಲಿಗಲ್ ದಂಧೆಗಳು. ಸರ್ಕಾರವೇ ನಮ್ಮ ಕೈವಶ ಎಂದ ಕಾರ್ಖಾನೆಯ ಡೈರೆಕ್ಟರ್ ಶ್ರೀನಿವಾಸ್ ಅಲಿಯಾಸ್ ಗೊಳಂ ಸ್ವಾಮಿ. ಎಮ್ ಎಲ್ ಎ ಡಾಕ್ಟರ್ ಇದ್ದಾರೆ, ಅವರು ಏನು ವೈಯಕ್ತಿಕ ಕೇಳ ಹರ್ಷವರ್ಧನ್ ಅವರು ಅಷ್ಟೇ, ನಾನು ಸೆಟ್ ಮಾಡಿಬಿಟ್ಟಿದ್ದೀನಿ ಅವರು ಸರ್ ಏನಾರ ಕೆಲಸ. ನಾನು ಇಷ್ಟು ದೊಡ್ಡ ಇಂಡಸ್ಟ್ರಿ ನಡೆಯುವಾಗ ನನಗೆ ಎಮ್ ಎಲ್ ಎ ಎಮ್ ಪಿ ಅವ್ರು ಇಲ್ಲ ಅಂದರೆ ನನಗೆ ನನಗೆ ಎಸ್ ಪಿ ಅನಂತ್ ಕುಮಾರ್ ಅಂತ, ಈಗ ಡಿ ಸಿ ಕಾವೇರಿ ಅಂತ ಅವ್ರು ಮಾತಾಡ್ಸ್ಕೊಬೇಕು, ಈಗ ರವಿಕುಮಾರ್ ಬಂದಿದ್ದಾರೆ, ಬೆಳಗ್ಗೆ ಎದುರು ಈಗ ಸಿ ಸಿ ಪಾಟೀಲ್ ನಾವು ಬೆಳಗ್ಗೆ ಅಂದರೆ ನಾನು ಅದಕ್ಕೆ ಬಿಳಿಗಡೆ ಹಾಕೊಳ್ಳೋದು, ನನಗಿಲ್ಲಾಂದ್ರೆ ವಿಧಾನಸೌಧದೊಳಗೆ ಕೊಡಲ್ಲ. ಆಯ್ತಾ, ನಾನು ಎಲ್ಲರ ಹತ್ರ ಓಡಾಡಬೇಕು, ಎಲ್ಲರ ಹತ್ರನು ವಿಶ್ವಾಸವಾಗಿರಬೇಕು, ನಮಗೇನು ಇಂಡಸ್ಟ್ರಿ ನಡೀಬೇಕು. ಯಾರೇ ಆದರೂ ಏನು ಅಂದರೆ ಏನಾರು ಟಿಪ್ಸ್ ಇದ್ದರೆ ಕೊಡ್ಬೋದು, ಏನಾರು ಒಳ್ಳೇದಿದ್ರೆ ಕೊಡ್ಬೋದು. ಸುತ್ತೂರು ಶ್ರೀಗಳಿಗೆ ದೇಣಿಗೆ ರೂಪದಲ್ಲಿ ಟಿಪ್ಸ್ ಕೊಡ್ತಾರಂತೆ. ಜೆಎಸ್ಎಸ್ ಅವರು ನಮ್ಮ ಫ್ಯಾಕ್ಟ್ರಿ ಮುಂದೆ ಜೆಎಸ್ಎಸ್ ಅವರು ಮುರುಘೇಶ್ವರಿ ನಿರಾಣಿದು ಫ್ಲೆಕ್ಸ್ ಹಾಕಬೇಕು ಅಂತ ಸ್ಕ್ರೀನ್ ಸಮಯ ಫೋನ್ ಮಾಡಿದೆ ನಾನು. ಹಾಂ, ನಾನು ಹೇಳಿದೆ ನಾವು ಯಾವುದೇ ಪಾರ್ಟಿದು ಫ್ಲೆಕ್ಸ್ ಹಾಕಿದ್ವಿ, ನೀವು ದೇವಸ್ಥಾನ ಇದು ಮಾಡ್ತಾ ಇದ್ದೀರಲ್ವ, ಏನು ಮಾಡಬೇಕೇಳಿ ಇಲ್ಲ ಅನ್ನೋದು. ಆಮೇಲೆ ಹೋದೆ ನಾನು ಸ್ವಾಮಿಗಳನ್ನೇ ಅಡ್ಬಿದ್ದೆ, ಸ್ವಾಮಿಗಳ ಪಿ ಎನ್ ಅಂತಿದ್ದೆ ಸೆಟ್ರ್ ಅಂತ ಹೋಗಿ ಅಡ್ಬಿದ್ದೆ, ಸ್ವಾಮಿಗಳೇ ನಿಮ್ಮ ಫ್ಯಾಕ್ಟ್ರಿ ನಮ್ಮ ಫ್ಯಾಕ್ಟ್ರಿ ಇದ್ರೆ ನಿಮ್ಮದು ಟ್ರೈನಿಂಗ್ ಕಾಲೇಜ್ ಆಗ್ತಾ ಇದೆ, ಫ್ಲೆಕ್ಸ್ ಆಗಿದ್ದು ಹಾಕಿ ಅಂತ ಹೇಳ್ತಾರೆ. ನನ್ನ ಕಡೆಯಿಂದ ಏನು ಸೇವೆ ಆಗಬೇಕು ಹೇಳಿ, ನಿಮ್ಮ ಸಂಸ್ಥೆಗೆ ನಾನು ಮಾಡ್ಕೊಬೋದು. ಅವ್ರೇನಾದ್ರು ಗೊತ್ತಾ, ನನ್ನ ಜಮೀನು ಹಳ್ಳ ಇದೆ, ಒಂದು ಫಿಲ್ ಮಾಡ್ಕೊಬೋದು, ನನಗೊಂದೆರಡು ಲಕ್ಷ ಖರ್ಚು. ಜೊತೆಗೆ ಪಬ್ಲಿಕ್ ಟಿ ವಿ ರಂಗಣ್ಣನು ಸಿಕ್ಕಾಪಟ್ಟೆ ದೋಸ್ತಿ ಅಂತೆ ಇವರಿಗೆ. ನಾವು ಪತ್ರಕರ್ತರಲ್ಲಿ ಸ್ವಲ್ಪ ಟಾಪ್ ಲೆವೆಲಲ್ಲಿ ಇದ್ದಿರೋದು ಅಂದರೆ ರಂಗಣ್ಣ ಇದ್ರಿರ್ತಾರೆ, ಮಾದೇಶ್ ಕ್ಲಾಸ್ ಮಾಡಿದ್ದೆ ಮಾದೇಶ್ ಕ್ಲಾಸ್. ನಾವು ಈಗಲೂ ಏನಂತ ಗೊತ್ತಾ, ಜೋಳಿಗೆನೆ ಲೋಕಲ್ ಲೀಡರ್ಗೂ ಮತ್ತು ಪೊಲೀಸರಿಗೂ ಬಿಡದೇ ನೋಟು ಚೆಲ್ತಾರಂತ್ರಿ ಸಾಹೇಬ್ರು. ಲೋಕಲ್ ನಾವು ಮೇಂಟೈನ್ ಮಾಡ್ತೀವಿ, ಲೋಕಲ್ ನಾವು ಮೇಂಟೈನ್ ಮಾಡ್ತೀವಿ, ಅವ್ರು ಬರಲ್ಲ ಮಾಡಿ. ಲಗ ದೊಡ್ಡೇ ಇವರಪ್ಪ, ದುಡ್ಡಿಸ್ಕೊಂಡೋನೇ ಬೇಕೂಪ, ಕಾದಿ ಕಾಕಿ ಕಾವಿನೇ ಇವರ ಮನೆಯ ಕಾಲ್ ಕಸವಪ್ಪ. ದುಡ್ಡೇ ದುಡ್ಡಪ್ಪ ನಮ್ಮಪ್ಪ ಗುಂಡಪ್ಪ. ಅಲ್ಲೇ ಕಯಾಟಿ ಸ್ಟೀಲ್ ಗುಪ್ತ, ಏನಪ್ಪ ನಿನ್ನ ಗಿಲಿಗಿಲಿ ಗುಪ್ತಾಚರ ಲೀಲೆಗಳು. ವೀಕ್ಷಿಸಿ ನಿಮ್ಮ ಎಕ್ಸ್ಪ್ರೆಸ್ ನ್ಯೂಸ್ನಲ್ಲಿ ಅತಿ ಶೀಘ್ರದಲ್ಲಿ.